ಶಲೋಮ್. ದೇವರ ಸಮಾಧಾನವು ನಿಮ್ಮೊಬ್ಬೊಬ್ಬರಿಗೂ ಉಂಟಾಗಲಿ. ಪ್ರಿಯ ದೇವರ ಮಕ್ಕಳೇ, ನಾನು ಎಷ್ಟೇ ಪ್ರಯತ್ನ ಪಡ್ತಾ ಇದ್ದರೂ ಕೂಡ ನಾನು ಸೋಲ್ತಲೇ ಇದ್ದೇನೆ. ನಾನು ಈ ಸಂಕಟದಿಂದ ಹೊರಗಡೆ ಬರಬೇಕು ಅಂತ ಹೇಳಿ ಪ್ರಯತ್ನಿಸುವಾಗ ಬಿದ್ದು ಹೋಗ್ತಾ ಇದ್ದೇನೆ. ನನ್ನ ಫೈನಾನ್ಸ್ನಲ್ಲಿ ನಾನು ಪ್ಲ್ಯಾನ್ ಔಟ್ ಮಾಡಿಕೊಂಡು ನಾನು ಈ ಫೈನಾನ್ಸ್ನಲ್ಲಿ ನಾನು ಮೇಲ್ ಬರಬೇಕಂತ ಯೋಚನೆ ಮಾಡುವಾಗ ತಿರುಗಿ ಸಂಕಟಗಳಲ್ಲಿ ಬಿದ್ದು ಹೋಗ್ತಾ ಇದ್ದೇನೆ. ನಾನು ಪರಿಶುದ್ಧನಾಗಿ ಜೀವಿಸಬೇಕು, ನಾನು ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸಬೇಕು ಅಂತ ಹೋಗ್ತಾ ಇದ್ದೀನಿ, ತಿರುಗಿ ಪಾಪಿಷ್ಟಕಾರಗಳಲ್ಲಿ ಬಿದ್ದು ಹೋಗ್ತಾ ಇದ್ದೀನಿ, ಪಾಪಗಳಲ್ಲಿ ಬಿದ್ದು ಹೋಗ್ತಾ ಇದ್ದೀನಿ. ನಾನು ದೇವರಿಗೆ ಇಷ್ಟವುಳ್ಳವನಾಗಿ ಜೀವಿಸಬೇಕಂತ ಹೋಗ್ತೀನಿ, ಆದರೆ ಕೆಲವು ಸಾರಿ ಜಾರಿ ಬಿದ್ದು ಬಿಡ್ತೇನೆ. ಈ ರೀತಿಯಾಗಿದೆಯಾ ನಿನ್ನ ಜೀವಿತ? ನನ್ನ ಕುಟುಂಬದಲ್ಲಿ ನಾನು ನನ್ನ ಹೆಂಡತಿ ಚೆನ್ನಾಗಿರಬೇಕು, ಜಗಳವೇ ಆಡಬಾರ್ದು ಅಂತ ಅಂದುಕೊಂಡು ಪರಸ್ಪರ ಸಂತೋಷಗಳಿಂದ ಜೀವಿಸ್ಲಿಕ್ಕೆ ಹೋಗ್ತೀವಿ, ಯಾವುದೋ ಒಂದು ಕಾರಣದಿಂದ, ಅನಗತ್ಯ ಕಾರಣಗಳಿಂದ ಕುಟುಂಬದಲ್ಲಿ ಜಗಳಗಳು ಏರ್ಪಡ್ತವೆ. ನಾನು ನನ್ನ ಕುಟುಂಬ, ನನ್ನ ಮಕ್ಕಳು ಸಂತೋಷವಾಗಿ ಸಮಾಧಾನವಾಗಿರಬೇಕು ಅಂತ ಪ್ರಯತ್ನಿಸುವಾಗಲೇ ಯಾವುದೋ ಒಂದ್ರ ಮೂಲಕವಾಗಿ, ಬೇರೊಬ್ಬರ ಮೂಲಕವಾಗಿ ಅಸಮಾಧಾನ ಉಂಟಾಗಿ ಕುಟುಂಬದಲ್ಲಿ ಅಸಂತೋಷ, ಕುಟುಂಬದಲ್ಲಿ ಅಸಮಾಧಾನ ಉಂಟಾಗ್ತಾ ಇದೆ, ಬಿದ್ದು ಹೋಗ್ತಾ ಇದ್ದೇವೆ. ಈ ಪ್ರಿಯ ದೇವರ ಮಕ್ಕಳೇ, ಎರಡು ಅರಸುಗಳು 6:5 ರೀತಿ ಬರೆದಿದೆ. ಮರಗಳನ್ನು ಕಡಿಯುತ್ತಿರುವಾಗ ಒಬ್ಬನ ಕಡು ಕೊಡಲಿಯು ಕಾವು ತಪ್ಪಿ ನೀರಿನೊಳಗೆ ಬಿದ್ದಿತು. ಪ್ರಿಯ ದೇವ ಜನರೇ, 2 Kings 6:1-7 ನೋಡುವಾಗ ಇಡೀ ಪ್ರವಾದಿ ಮಂಡಳಿಯವರು ಅವರು ವಾಸಿಸ್ತಕ್ಕಂಥ ಸ್ಥಳ ಅವರಿಗೆ ಸಾಕಾಗಲಿ ಅಂತ ಹೇಳಿ ಅವ್ರೇನು ಮಾಡ್ತಾರೆ, ಒಂದು ಮನೆಯನ್ನು ಕಟ್ಕೊಳ್ಳಿಕ್ಕೆ ಕಾಡಿಗೆ ಹೋಗ್ತಾರೆ ಮರವನ್ನು ಕಡಿಲಿಕ್ಕೆ. ಎಲ್ಲರೂ ಕಡಿತಾ ಇರ್ತಾರೆ, ಒಬ್ಬನು ಮಾತ್ರ ಆ ಮರ ಕಡಿಯುವಾಗ ಕಾವು ತಪ್ಪಿ ಬಿದ್ದು ಹೋಗುತ್ತೆ. ಪ್ರಿಯ ದೇವರ ಮಕ್ಕಳೇ, ಅದೇ ರೀತಿಯಾಗಿ ಸಂಸಾರವನ್ನು ಕಟ್ಕೊಳ್ಬೇಕು ಅಂತ ಹೋಗ್ತಿರುವಾಗಲೇ ಬಿದ್ದು ಹೋಗ್ತಾ ಇದ್ದೀರಾ? ಹಣದ ವ್ಯವಸ್ಥೆಯನ್ನು ಸರಿಪಡಿಸ್ಕೊಳ್ಬೇಕು, ನಾನು ಸರಿಪಡಿಸಿಕೊಂಡು ಹಣದ ವ್ಯವಸ್ಥೆಯಲ್ಲಿ ನಾನು ಸರಿಯಾಗಬೇಕು ಅನ್ನುವಷ್ಟರಲ್ಲೇ ಸಂಕಟಗಳಲ್ಲಿ, ಸಾಲಗಳಲ್ಲಿ ಬಿದ್ದು ಹೋಗ್ತಾ ಇದ್ದೀರಾ? ನೀನು ಯಾವುದರಲ್ಲಿ ಬಿದ್ದು ಹೋಗ್ತಾ ಇದ್ದೆ? ಅವತ್ತು ತಮಗಿರುವಂಥ ಇಕ್ಕಟ್ಟನ್ನು ಸರಿಪಡಿಸಿಕೊಳ್ಳುವುದಕ್ಕಾಗಿಯೇ ಆ ಕಟ್ಟಿಗೆಯನ್ನು ಕಡಿಲಿಕ್ಕೆ ಹೋದರು, ಆದರೆ ಅದು ಬಿದ್ದು ಹೋಯಿತು. ಪ್ರಿಯ ದೇವರ ಮಕ್ಕಳೇ, ಅದೇ ರೀತಿ ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋಕೆ ಹೋಗಿ ಇನ್ನೊಂದು ಸಮಸ್ಯೆಗೆ ನೀನು ಬಿದ್ದು ಹೋಗ್ತಾ ಇರ್ಬೋದು. ಒಂದು ಕಷ್ಟದ ದಿಂದ ಬಿಡುಗಡೆಯಾಗಿ ಮುಂದೆ ಸಂತೋಷವಾಗಿರೋಣ ಅಂತ ಹೋಗ್ತಾ ಇದ್ರೆ ಇನ್ನೊಂದು ಕಷ್ಟಕ್ಕೆ ಸಿಕ್ಕಾಕೊಳ್ತಾ ಇದ್ದಿರ್ಬೋದು. ಹಣದ ಸಮಸ್ಯೆಯಿಂದ ಹೇಗಾದರೂ ನಾನು ಹೊರಗಡೆ ಬರಲೋಣ ಅಂತ ಹೋಗ್ತಿರುವಾಗ ಸಾಲುಗಳಲ್ಲಿ ನೀವು ಬಿದ್ದು ಹೋಗ್ತಾ ಇರ್ಬೋದು. ಪ್ರಿಯ ದೇವರ ಮಕ್ಕಳೇ, ಮಾತ್ರವಲ್ಲದೆ ನಾನು ಆರೋಗ್ಯವಾಗಿರಬೇಕು, ನಾನು ಆರೋಗ್ಯದಲ್ಲಿ ಜೀವಿಸಬೇಕು ಅಂತ ಹೇಳಿ ಏನೆಲ್ಲ ಪ್ರಯತ್ನಗಳು ಮಾಡ್ತಾ ಇದ್ರು ಅನಾರೋಗ್ಯದಲ್ಲಿ ನೀವು ಬಿದ್ದು ಹೋಗ್ತಾ ಇರ್ಬೋದು. ಮಾತ್ರವಲ್ಲದೆ ನಾನು ಸಮಾಧಾನದಲ್ಲಿರಬೇಕು, ಸಂತೋಷದಲ್ಲಿರಬೇಕು ಅನ್ನುವಷ್ಟರಲ್ಲೇ ಟೆನ್ಷನ್ನಲ್ಲಿ ನೀವು ಬಿದ್ದು ಹೋಗ್ತಾ ಇರ್ಬೋದು, ಚಿಂತೆಯಲ್ಲಿ ಬಿದ್ದು ಹೋಗ್ತಾ ಇರ್ಬೋದು, ಕೋಪದಲ್ಲಿ ಬಿದ್ದು ಹೋಗ್ತಾ ಇರ್ಬೋದು. ಭಯ ಪಡಬೇಡ್ರಿ. ಪ್ರಿಯ ದೇವರ ಮಕ್ಕಳೇ, ಯಾವಾಗ ಆ ಪ್ರವಾದಿ ಮಂಡಳಿಯವನ ಆ ಒಂದು ಕಾವು ತಪ್ಪೆ ಕೊಡಲಿ ಬಿದ್ದು ಹೋಯ್ತು, ಅವನು ಅವನು ಇಮ್ಮಿಡಿಯೇಟ್ ಆಗಿ ದೇವರೇ ದೇವರೇ ಅಂತ ಕೂಗಿಕೊಳ್ತಾನೆ, ಯೋಶುವನನ್ನ ಯಜಮಾನನೇ ಅಂತ ಕೂಗಿಕೊಂಡಾಗ ಆ ಎಲೀಷನು ಆ ಕೊಡಲಿಯನ್ನು ತೇಲಿಸ್ತಾನೆ, ಒಂದು ಮರದ ತುಂಡನ್ನು ಹಾಕಿ ಅದನ್ನು ಹೊರಗಡೆ ತೆಗೆದುಕೊಂಡು ಬರ್ತಾನೆ. ಅದೇ ರೀತಿಯಾಗಿ ಪ್ರಿಯ ದೇವರ ಮಕ್ಕಳೇ, ನೀವು ಕೂಡ ಆ ರೀತಿಯಾಗಿ ಬಿದ್ದು ಹೋಗ್ತಾ ಇದ್ದೀರಾ? ಭಯ ಪಡಬೇಡ್ರಿ. ಯೇಸುವನ್ನು ಕೂಗ್ರಿ, ರಕ್ಷಕನಾಗಿರುವಂಥ ಯೇಸುವನ್ನು ಕೂಗ್ರಿ. ಅವತ್ತು ಬಾರ್ತುಲೋಮಾಯನು ನಜರೇತನ ಯೇಸುವೇ, ದಾವಿದ ಕುಮಾರನೇ ಅಂತ ಕೂಗಿದಾಗ ಯೇಸು ನಿಂತು ಅವನನ್ನು ಗುಣಪಡಿಸಿದ್ರು. ಇವತ್ತು ನೀನು ಕೂಡ ಕೂಗು, ನೀನು ಎಲ್ಲಿ ಬಿದ್ದಿದೆಯೋ ಅಲ್ಲಿಂದಲೇ ಕೂಗು. ಅವತ್ತು ಹಾಗರಳ ಮಗನನ್ನು ಬಿದ್ದಿರುವಂಥ ಸ್ಥಳದಿಂದ ಈ ಮೇಲೆತ್ತಿದ ದೇವರು, ಎಲ್ಲ ಅವನ ಮಗು ಎಲ್ಲಿ ಬಿದ್ದಿತ್ತೋ ಅಲ್ಲಿಂದಲೇ ಅವನನ್ನು ಉದ್ಧರಿಸಿದ ದೇವರು ನಿನ್ನ ಜೀವಿತದಲ್ಲಿಯೂ ಕೂಡ ನಿನ್ನನ್ನು ಉದ್ಧರಿಸಲಿಕ್ಕೆ ಶಕ್ತನಾಗಿದ್ದಾನೆ, ನಿನ್ನನ್ನು ಆಶೀರ್ವದಿಸಲಿಕ್ಕೆ ಶಕ್ತನಾಗಿದ್ದಾನೆ, ನಿನ್ನನ್ನು ಮೇಲೆತ್ತಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಭಯಪಡಬೇಡ. ನಿನ್ನ ಬದುಕನ್ನು, ನಿನ್ನ ಜೀವಿತವನ್ನು ಬಿದ್ದೋದ ಸ್ಥಳದಿಂದ ಮೇಲೆತ್ತಿ ಆಶೀರ್ವದಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಆತನನ್ನು ಕೂಗು. ಆತನು ಮರದ ದಿಂಬು ಏನು ತೋರಿಸುತ್ತೆ? ದೇವರ ವಾಕ್ಯವನ್ನು ತೋರಿಸುತ್ತೆ. ದೇವರ ವಾಕ್ಯ ನಿನ್ನ ಜೀವಿತದಲ್ಲಿ ಕಳುಹಿಸಿ ನಿನ್ನ ಬದುಕನ್ನು ಆಶೀರ್ವದಿಸ್ತಾನೆ. ದೇವರ ವಾಕ್ಯ ನಿನ್ನ ಬದುಕನ್ನು ಸರಿಪಡಿಸಿ ನಿನ್ನನ್ನು ಮೇಲೆತ್ತದೆ. ದೇವರು ನಿನ್ನನ್ನು ಆಶೀರ್ವದಿಸಲಿ. ಆಮೆನ್.